ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯಿತೆ ರಾಜರಾಜಾಯಿತೆ ರಿಕ್ತೋ ರಾಘವೇಂದ್ರಂ ತಮಾಶೇ. ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರ ನಾಮಲೇಖನವನ್ನು, ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು 100,000 ಬಾರಿ ಬರೆಯಬೇಕು. ತನ್ಮೂಲಕವಾಗಿ ನಮ್ಮ ಜೀವನದಲ್ಲಿ ಒಂದು ವಿಚಿತ್ರವಾದ ಸಾಧನೆಯನ್ನು ಮಾಡಿದಂತೆ ಆಗುತ್ತೆ. 100,000 ಜಪ ಮಾಡಿದ್ರೆ ಎಷ್ಟು ಪುಣ್ಯ ಬರುತ್ತೋ, ಬರೆದ್ರೆ ಅದರ 100 ಪಟ್ಟು ಪುಣ್ಯ ಬರುತ್ತೆ. ಅಂದರೆ 100,000 ಶ್ರೀರಾಘವೇಂದ್ರ ಅಂತ ಬರೆದ್ರೆ ಅದು 1 ಕೋಟಿ, ಅಂದರೆ 100,000 ಶ್ರೀರಾಘವೇಂದ್ರ ಅಂತ ಜಪ ಮಾಡಿದ ಪುಣ್ಯ ಬರುತ್ತೆ. ಯಾರು ಇದನ್ನು ಚಾತುರ್ಮಾಸ್ಯ ಕಾಲದಲ್ಲಿ ಮಾಡ್ತಾರೋ ಅವರಿಗೆ ಇನ್ನೂ 10 ಪಟ್ಟು ಹೆಚ್ಚು ಪುಣ್ಯ, ಅಂದರೆ 10 ಕೋಟಿ ಬಾರಿ ಬರೆದಂತೆ ಆಗುತ್ತೆ. ಇದೆಲ್ಲ ಶಾಸ್ತ್ರದಲ್ಲಿ ಹೇಳಿರುವಂತಹ ವಿಚಾರಗಳೇ ಆಗಿವೆ. ಶ್ರೀರಾಘವೇಂದ್ರ ಎಂಬ ನಾಮ ಬೇರೆಯಲ್ಲ, ಶ್ರೀರಾಮ ಎಂಬ ನಾಮ ಬೇರೆಯಲ್ಲ. ಶ್ರೀರಾಮ ಎಂಬ ನಾಮಲೇಖನ ಒಂದೇ, ಶ್ರೀರಾಘವೇಂದ್ರ ಎಂಬ ನಾಮಲೇಖನವೂ ಒಂದೇ. ಶ್ರೀರಾಘವೇಂದ್ರ ಎಂಬ ಹೆಸರು ರಾಮದೇವರ ಹೆಸರು, ಹನುಮಂತ ದೇವರ ಹೆಸರು ಹಾಗೂ ಗುರುರಾಯರ ಹೆಸರು. ಆದ್ದರಿಂದ ನಮಗೆ ರಾಮದೇವರ ಸೇವೆ, ಹನುಮಂತ ದೇವರ ಸೇವೆ ಹಾಗೂ ಗುರುರಾಯರ ಸೇವೆಯನ್ನು ಮಾಡಿದ ಪುಣ್ಯವು ನಮಗೆ ಪ್ರಾಪ್ತವಾಗುತ್ತೆ. ಈ ದೃಷ್ಟಿಯಲ್ಲಿ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು 1,000 ಕೋಟಿ ಶ್ರೀರಾಘವೇಂದ್ರ ನಾಮಲೇಖನ ಯಜ್ಞ ಎಂಬುದಾಗಿಯೇ ಈ ಒಂದು ಉದ್ದೇಶದಿಂದ ನಾವು ಮುಂದುವರೆದಿದ್ದೇವೆ. ಇದರಲ್ಲಿ ಶ್ರೀರಾಘವೇಂದ್ರ ಮಂತ್ರ ಮಂದಿರವು ಸ್ಥಾಪಿತವಾಗುತ್ತೆ ಹಾಗೂ ಏತನ್ಮೂಲಕವಾಗಿ ಎಲ್ಲ ಭಕ್ತರಿಗೂ ಕೂಡ ವಿಶೇಷವಾಗಿ ಸಾಧನೆಯಾಗುತ್ತೆ. ಶ್ರೀರಾಘವೇಂದ್ರ ಮಂತ್ರ ಮಂದಿರಕ್ಕೆ ಯಾರು 10,000 ದೇಣಿಗೆಯನ್ನು ನೀಡ್ತಾರೋ ಅವರು ಒಂದು ಚದುರ ಅಂದರೆ 1 ಸ್ಕ್ವೇರ್ ಫೀಟ್, 1 ಚದುರಡಿ, 1 ಸ್ಕ್ವೇರ್ ಫೀಟ್ ಜಾಗ ಭೂದಾನದ ಜೊತೆ ಕನ್ಸ್ಟ್ರಕ್ಷನ್ ಸೇವೆಯನ್ನು ಕೂಡ ಮಾಡಿದಂತೆ ಆಗುತ್ತೆ. ಅಂದರೆ 1 ಅಡಿ ಭೂದಾನ ಹಾಗೂ ಅಲ್ಲಿ ದೇವಸ್ಥಾನ ನಿರ್ಮಾಣ, ಇದು ಶಾಶ್ವತವಾಗಿ ಇಂಥ ಒಂದು ಸೇವೆಯ ಫಲ 10,000 ಹಣವನ್ನು ನೀಡಿದವರಿಗೆ ಪ್ರಾಪ್ತವಾಗುತ್ತೆ. ಆದ್ದರಿಂದ ಚಾತುರ್ಮಾಸ್ಯ ಕಾಲದಲ್ಲಿ 10,000 ಹಣವನ್ನು ನೀವು ಶ್ರೀರಾಘವೇಂದ್ರ ಮಂತ್ರ ಮಂದಿರಕ್ಕೆ ದೇಣಿಗೆಯನ್ನಾಗಿ ನೀಡಿ. ಆಗ ನೀವು ದೇವಸ್ಥಾನ ಕಟ್ಟಿಸಿದ ಪುಣ್ಯವೂ ನಿಮಗೆ ಬರುತ್ತೆ ಮತ್ತು ಭೂದಾನ ಮಾಡಿದ ಪುಣ್ಯವೂ ಕೂಡ ಬರುತ್ತೆ. ಮತ್ತು ಇದೇ ಚಾತುರ್ಮಾಸ್ಯದಲ್ಲಿ 1,00,000 ಶ್ರೀರಾಘವೇಂದ್ರ ಅಂತ ಬರೀರಿ, ನಾವು ಅದನ್ನು ಪುಸ್ತಕ ನಿಮಗೆ ಉಚಿತವಾಗಿ ಕೊಡ್ತೀವಿ. ಯಾರು 10,000 ದೇಣಿಗೆಯನ್ನು ನಮಗೆ ನೀಡ್ತಾರೋ ಅವರಿಗೆ ನಾವು 100 ಶ್ರೀರಾಘವೇಂದ್ರ ಎಂಬ ನಾಮಲೇಖನ ಪುಸ್ತಕಗಳನ್ನು ನಾವು ನೀಡ್ತೀವಿ. ಈಗಾಗಲೇ ನೀವು 100 ನಾಮಲೇಖನ ಪುಸ್ತಕಗಳನ್ನು ತರಿಸಿಕೊಂಡಿದ್ದರೆ ಪುನಃ ನಾವು ನಿಮಗೆ ಕೊಡ್ತೀವಿ. ಅದನ್ನು ನೀವು ಬೇರೆಯವರಿಗೆ ಕೊಟ್ಟು ಬರೆಸ್ಬೋದು. ಇನ್ನೊಬ್ಬರಿಂದ ಬರೆಸಿದ್ರೆ ಅದು ಇನ್ನೂ ಹೆಚ್ಚಿನ ಫಲ ನಮಗೆ ಬರುತ್ತೆ. ಯಾಕೆಂದರೆ ಅವರಿಗೆ ನಮ್ಮಿಂದ ಒಂದು ಸಾಧನೆ ಆಗುತ್ತಲ್ಲ. ಆದ್ದರಿಂದ ನಾವು ನೀಡುವ 100 ನಾಮಲೇಖನ ಪುಸ್ತಕಗಳನ್ನು ನೀವು ಮತ್ತೊಬ್ಬರಿಗೂ ಕೂಡ ನೀವು ನೀಡಿ ಅವರ ಮೂಲಕವೂ ಕೂಡ ಬರೆಸಿ. ಹೀಗೆ 10,000 ದೇಣಿಗೆಯನ್ನು ನೀವು ನೀಡಬಹುದು. ಇಲ್ಲಿ ಪ್ರಶ್ನೆ, 10,000 ದೇಣಿಗೆ ನಮಗೆ ಒಟ್ಟಿಗೆ ನೀಡಲಿಕ್ಕಾಗಲ್ಲ, ಇನ್ಸ್ಟಾಲ್ಮೆಂಟಲ್ಲಿ ನೀಡ್ಬೋದಾ ಅಂತ ಕೆಲವರು ಪ್ರಶ್ನೆಯನ್ನು ಮಾಡಿದ್ದಾರೆ. ಹೌದು, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ. ಇದು ದಾನ ಯಾವತ್ತೂ ಕೂಡ ಪ್ರಸನ್ನ ಮನಸ್ಸಿನಿಂದ ಮಾಡಬೇಕು, ಭಾರ ಮಾಡಿಕೊಂಡು ಮಾಡಬಾರ್ದು. ಮನೆಯಲ್ಲಿ ಹಣ ಇಲ್ಲ, ನಮಗೆ 10,000 ಅಂದರೆ 1,00,000 ಹಣಕ್ಕೆ ಸಮಾನ ಆಗಿದೆ ಅಂತವರು ಖಂಡಿತ ಬೇಡ. ಅವರು ಬರೀ 1,000 ಹಣ ಕೊಟ್ಟರೆ ಸಾಕು. ಯಾರಿಗೆ ಅನುಕೂಲವಿದೆ ಅವರು ಇದನ್ನು ಕೊಡಬೇಕು. ಇಲ್ಲ, ನಮಗೆ ಪ್ರತಿ ತಿಂಗಳು ನಾವು ಕೊಡ್ತೀವಿ, 3 ತಿಂಗಳು ಇನ್ಸ್ಟಾಲ್ಮೆಂಟಲ್ಲಿ ನಾವು 3,000 ಹೀಗೆ ನಾವು ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ತೀವಿ ಅಂದರೆ ಅದಕ್ಕೂ ಕೂಡ ಅವಕಾಶ ಇದೆ. ನೀವು 3 ತಿಂಗಳು ಅದನ್ನು ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ಬೋದು ಅಥವಾ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಕೊಡ್ಬೋದು. ಮೊದಲು ಸಂಕಲ್ಪ, 10,000 ಕೊಡ್ತೀನಿ ಅನ್ನುವಂಥ ಸಂಕಲ್ಪ, ಸಂಕಲ್ಪ ಮಾಡಿ ನೀವು ಗುರುವಾರದ ದಿವಸ ಅಥವಾ ಒಳ್ಳೆಯ ದಿವಸ ದೇವರ ಮುಂದೆ ಕೂತು ಹೀಗೆ ಅವರು ರಾಘವೇಂದ್ರ ಮಂತ್ರ ಮಂದಿರ ಕಟ್ಟಿಸ್ತಾ ಇರೋರು ಹೇಳಿದ್ದಾರೆ, ಆದ್ದರಿಂದ ನಾವಿಲ್ಲಿ 1 ಸ್ಕ್ವೇರ್ ಫೀಟ್ ಜಾಗದಲ್ಲಿ ಭೂದಾನ ಸಹಿತ ದೇವಸ್ಥಾನ, ರಾಯರ ದೇವಸ್ಥಾನ ನಿರ್ಮಾಣ ಮಾಡುವ ಈ ಕಾರ್ಯಕ್ಕೆ 10,000 ಹಣವನ್ನು ನಾವು ನೀಡ್ತಾ ಇದ್ದೀವಿ, ಇದರಿಂದ ಈ ಫಲವು ಪ್ರಾಪ್ತವಾಗಲಿ ಅಂತ ನೀವು ದೇವ್ರ ಮುಂದೆ ಸಂಕಲ್ಪ ಮಾಡಿ ನಮಗೆ ನಿಮ್ಮ ಕೈಲಾದಷ್ಟು ಹಣವನ್ನು ಕಳಿಸಿ. ಅದನ್ನು ನಾವು ಬರೆದು ಇಟ್ಕೊಳ್ತೀವಿ, ಇವರು 10,000 ಕೊಡ್ತಾರೆ ಅಂತ. ಇನ್ನು ನಿಮ್ಗೆ ಅನುಕೂಲ ಆದಂತೆ ಅದನ್ನು ನೀವು ಫಿಲ್ ಮಾಡ್ತಾ ಹೋಗಿ. ಯಾರಿಗೆ ಅನುಕೂಲ ಇದೆ ಅವರು ಒಟ್ಟಿಗೆ 10,000 ಹಣವನ್ನು ನೀಡಿ, ಯಾರಿಗೆ ಅನುಕೂಲವಿಲ್ಲ ಅವರು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ನೀಡ್ತಾ ಹೋಗಬಹುದು. ಹೀಗೆ ಶ್ರೀರಾಘವೇಂದ್ರ ಮಂತ್ರ ಮಂದಿರಕ್ಕೆ
ನೀವು ದೇಣಿಗೆ ನೀಡಲಿಕ್ಕೆ ಅದೊಂದು ಒಳ್ಳೆಯ ಅವಕಾಶ ಹಾಗೂ ಒಳ್ಳೆಯ ಮಾರ್ಗ ಹಾಗೂ ದಾನ ಮಾಡಲೇಬೇಕು. ನಾವು ಸಂಪಾದನೆ ಮಾಡಿದ್ರಲ್ಲಿ ದಾನಕ್ಕೆ ಒಂದಿಷ್ಟು ಹಣವನ್ನು ಇಡಲೇಬೇಕು. ಅದನ್ನು ನೀವು ಇದಕ್ಕೆ ನೀಡಿದ್ರೆ ಅದು ರಾಯರಿಗೆ ನೀಡಿದಂತೆ ಆಗುತ್ತೆ, ದಾನ ಮಾಡಿದಂತೆ ಆಗುತ್ತೆ. ಈ ದೃಷ್ಟಿಯಲ್ಲಿ ನೀವು ಚಾತುರ್ಮಾಸ್ಯದ ಈ ಸಂದರ್ಭದಲ್ಲಿ 1,00,000 ರಾಘವೇಂದ್ರ ಮಂತ್ರ ಜಪ ಬರವಣಿಗೆ ಹಾಗೂ 10,000 ಹಣಗಳ ದೇಣಿಗೆ ಇದೆಲ್ಲವನ್ನು ಕೂಡ ಮಾಡಿದ್ರೆ ನಿಮ್ಮ ಸೇವೆ ಪರಿಪೂರ್ಣವಾಗುತ್ತೆ. ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಅವಕಾಶವಿದೆ. ಅಥವಾ ನಿಮಗೆ ಸಾಧ್ಯವೇ ಇಲ್ಲ ಅಂದರೆ ನಿಮಗೆ ತಿಳಿದವರ ಬಳಿ 10,000 ದೇಣಿಗೆಯನ್ನು ಕೂಡ ನೀವು ನೀಡಿಸ್ಬೋದು. ಹೀಗೆ ರಾಯರ ಆರಾಧನೆಯ ಈ ಪರ್ವಕಾಲದಲ್ಲಿ ನಾವೆಲ್ಲರೂ ಕೂಡ ರಾಯರ ಆರಾಧನೆಯನ್ನು ಮಾಡೋಣ, ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ. ಹಣ ಕೊಟ್ಟರೆ ಮಾತ್ರ ಜೀವನ ಸಾರ್ಥಕ ಅಂತಲ್ಲ. ನಾವು ನಮ್ಮ ಸಂಪತ್ತನ್ನು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅದನ್ನು ಮೊದಲು ದೇವ್ರಿಗೆ ಸಮರ್ಪಣೆ ಮಾಡಬೇಕು. ಅದನ್ನು ದೇವರು ಮತ್ತೆ ನಮಗೆ ಅನಂತಪಟ್ಟು ಮಾಡಿ ಕೊಡ್ತಾನೆ. ಈ ದೃಷ್ಟಿಯಲ್ಲಿ ಹೇಳಿದ್ದು ಅಷ್ಟೇ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇ ವಾಲಂ ವಿಷ್ಣುರ್ಮೇ ಪರಮಸ್ವರುತು ಶ್ರೀಕೃಷ್ಣಾರ್ಪಣಮಸ್ತು. 10,000 ಹಣ ಯಾರು ದೇಣಿಗೆಯನ್ನಾಗಿ ನೀಡ್ತಾರೆ ಅವರಿಗೆ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪೂರ್ತಿ ಅಕೌಂಟ್ ಪೇಪರ್ ಇದೆ, ಅವರ ಅಕೌಂಟ್ಗೆ ಹಾಕ್ಬೋದು. ಇಲ್ಲಾಂದರೆ ನಮ್ಗೆ ಮೆಸೇಜ್ ಮಾಡಿದ್ರೆ QR ಕೋಡ್ ಕೂಡ ನಾವು ಕಳಿಸ್ತೀವಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀರಾಘವೇಂದ್ರ 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 ಶ್ರೀರಾಘವೇಂದ್ರ